ಜಿಲ್ಲಾ ಕೇಂದ್ರಕ್ಕೆ ಆರ್ ಸಪ್ಲೈ ಮಾಡಬಹುದು. ಹೀಗಾಗಿ ಲೋಕಾಯುಕ್ತ ಕೇಸ್ ನಿರ್ಮಾಣ ಆಗಬೇಕಾಗಿತ್ತು, ಆದ್ರೆ ಲೋಕಾಯುಕ್ತ ಕೇಸ್ ಆಗದಾಗೆ ಇವ್ರು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಸಹಾಯಕರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಇವರು ಬೈ ಫೋರ್ಸ್ ಬರ್ಸ್ಕೊತಾ ಇದ್ದಾರೆ, ಎಲ್ಲ ಮುಟ್ಟಿಲ್ಲ ಅಂತ ಹೇಳ್ತೇವೆ. ಹೀಗಾಗಿ ಇವತ್ತಿನ ದಿವಸ ನಾವು ಬಂದು ಮುಚ್ಚ ಕಾರಣ ಅಂದ್ರೆ ಇಬ್ಬರು ಕಾರ್ಯಕರ್ತರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಗನವಾಡಿ ಕೇಂದ್ರ ಮೈಲೂರು ಎರಡನೇ ಕೇಂದ್ರ ಮತ್ತು ಮೇಡಮ್ ಅವರು ಸಿ ಎಸ್ ಮೇಡಮ್ ಅವರು ಬರೋಕ್ಕಿಂತ ಮೊದಲು ನಾನು ಶಾಲಿಗೆ ಹೋಗಿ ಸಿಗ್ನೇಚರ್ ಅದೆಲ್ಲ ಮಾಡಿ ಅಂಗನವಾಡಿ ಸ್ವಚ್ಛ ಮಾಡ್ಲಾಕ್ ಹೇಳಿ ನಾನು ಬಿ ಎಲ್ಓ ಲಿಸ್ಟ್ ತರ್ಲಕ್ಕೆ ಹೋಗಿದ್ದೀನಿ ಶಾಲಿಗೆ. ಲಿಸ್ಟ್ ತಂದು ತಗೊಂಡು ಬರೋ ತನಕ ಸಿ ಎಸ್ ಮೇಡಮ್ ಅವ್ರು ಬಂದಾರ. ಬಂದು ಮತ್ತು ಮೇಡಮ್ ಅವ್ರು ಇಲ್ಲ ಅಂತ ಹೇಳಿ ಆಜುಬಾಜು ಎಲ್ಲರಿಗೆ ಕೇಳ್ಯಾರ. ಕೇಳಿದ್ರು ಮತ್ತು ಅವ್ರು ಎಲ್ಲರೂ ಅಂದರು ಹೀಗೆ ಮೇಡಮ್ ಅವ್ರು ಬಂದಾರ ಬಿ ಎಲ್ಓ ಲಿಸ್ಟ್ ತರ್ಲಕ್ಕೆ ಹೋಗ್ಯಾರ ಅಂತ ಹೇಳ್ಯಾರ. ಮತ್ತು ನಮ್ಮ ಹೆಲ್ಪರಿಗೆ ಹೇಳಿದೆ ಮಕ್ಕಳಿಗೆ ಕರ್ಕೊಂಡು ಬಾ ಅಂದ್ರೆ ಎಲ್ಲರಿಗೆ ಮಕ್ಕಳಿಗೆ ಕರ್ಲಕ್ಕೆ ಹೋಗ್ಯಾರ ಸ್ವಲ್ಪ ಮಳೆ ಹೊಂಟಿ ತಗೋದು ಮುಂಜಾನೆ ತಣ್ಣಗದಾರಿ ಕಳಿಸ್ತೇವ್ರಿ ಮೇಡಮ್ ಅಂತ ಹೇಳಿ ಅವ್ರಿಗೆ ವಾಪಸ್ ಕಳಿಸ್ಯಾರ. ಮತ್ತು ಹೆಲ್ಪರ್ ಸರಿ ಅವ್ರ ಮೊಮ್ಮಕ್ಕಳು ಇಬ್ಬರು ಮುಗ್ಗರು ಬಂದಿವ್ರು. ಅವ್ರಿಗೆ ಹೆಸರು ಕೇಳಿದ್ರು ಮತ್ತು ರಿಜಿಸ್ಟರ್ನಾಗ ಹೆಸರು ನೋಡಿದ್ರು ಮೇಡಮ್ ಅವ್ರು ಅದ್ರಾಗ ಹೆಸರು ಅವ್ರದ್ದು ಇದ್ದಿದ್ದಿಲ್ಲ. ನೀವು ಹೋಗಿರಿ, ನೀವು ಹೋಗಿ ಬರೋ ತನ ಇಲ್ಲ ಅವ್ರು ನಾನು ಮತ್ತು ಮೇಡಮ್ ಅವ್ರು ನಾ ಬಂದಿದ್ದಾರೆ ಮೇಡಮ್ ಅವ್ರು ಹೋಗಿದಂತ ಅಲ್ಲಿ ಎಲ್ಲೋ ಡಿ ಡಿ ಸರ್ ಬಂದಿರು, ಸಿ ಡಿ ಪಿ ಓ ಸರ್ ಬಂದಿರು, ಸೂಪರ್ವೈಸರ್ ಮೇಡಮ್ ಅವ್ರು ಬಂದಿರು. ಬಂದ್ಮೇಲೆ ನೀವು ನಿಮ್ಮ ಆಫೀಸ್ಗೆ ಹೋಗಿ ಹೇಳಿರೇನು ಸಿ ಡಿ ಪಿ ಓ ಅವ್ರಿಗೆ? ಸಿ ಡಿ ಪಿ ಓ ಸರಿಗೆ ಹೇಳಿನ್ರಿ. ಏನಂತ ಹೇಳಿರಿ? ಹೇಳಿಲ್ಲ ಅವ್ರಿಗೆ ಹೇಳಿಲ್ಲ, ಬಿ ಎಲ್ಲೋಗಿ ಹೋಗಿದೆ ಅಂತ ಹೇಳಿಲ್ಲ. ಮೇಡಮ್ ಅವ್ರಿಗೆ ಹೇಳಿನ್ರಿ. ನಾವು ಕೆಲಸದ ಮೇಲೆ ಹೋಗಿದ್ರಿ? ಹಾಂ ರೀ, ಕೆಲಸದ ಮೇಲೆ ಹೋಗಿದ್ರೆ. ಯಾರು ಹಾಕ್ತಾರ? ಇಲ್ಲ ರೀ, ತಲಾಟಿ ಸರ್ ಅವ್ರು ಕೊಡ್ತಾರೆ. ತಲಾಟಿ ಸರ್ ಆರ್ಡರ್ ಕೊಟ್ಟಾರ ರೀ, ಅವ್ರು ಕೊಟ್ಟಾರ ರೀ. ಮತ್ತು ಮಕ್ಕಳು ಇಲ್ಲ ಕೇಳಿಲ್ಲ. ಯಾರಿಗೆ ರೀ ಸರ್? ಸಿ ಡಿ ಪಿ ಓ ಸರ್ ರೀ. ಅದೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್, ಡ್ಯೂಟಿ ಮೇಲೆ ಇದು ಮಾಡಿರಿ ಸರ್, ನನ್ನ ಕಡೆ ತಪ್ಪಾಗಿದ್ದು ಕ್ಷಮಿಸಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ರಿ ಡಿ ಡಿ ಸರ್ಗೆ. ಅವರಿಗೆ ಇಲ್ಲ, ನಮಗೆ ತಲಾಟಿ ಸರ್ ಕೊಡ್ತಾರೆ ರೀ ಆರ್ಡರ್. ಫುಲ್ ಮೈಲೂರ್ಗೆ ಹೋಗಿದ್ರು ಅವರು. ಅವ್ರು ಬರೋಷ್ಟೊತ್ತಿಗೆ ಮಕ್ಕಳಿಲ್ಲ ಅಂಥೇಳಿ ಆ ಎಮ್ಮಗೆ ಸಸ್ಪೆಂಡ್ ಮಾಡಿದ್ದಾರೆ. ಈ ನಮ್ಮ ಸಿ ಡಿ ಪಿ ಅವರು ಲಿಸ್ಟನ್ನು ಕೊಟ್ಟು ಬಿ ಎಲ್ ಓ ಲಿಸ್ಟ್ ಬಿ ಎಲ್ ಓ ಎರೇರ್ ಮಾಡಬೇಕು ಅಂತ ನಮ್ಮ ಕಚೇರಿಯಿಂದ ಲಿಸ್ಟ್ ಕೊಡ್ತಾರೆ. ಈಕೆ ಬಿ ಎಲ್ ಓ ಡ್ಯೂಟಿಗೆ ಹೋದಾಗ ಅವರು ಅಮಾನತ್ ಮಾಡಿದ್ದಾರೆ. ನಾವು ಒಂದೊಂದು ಅಂಗನವಾಡಿ ವರ್ಕರ್ಗಳು ಹದಿನಾರು ಹಲವಾರು ಇಲ್ಲಿ ಬೀದರ್ಕಿದ್ದಂಥ 18 ಇಲಾಖೆಗಳಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ನಾವು ಹೋಗಿ ಸಿ ಡಿ ಪಿ ಅವ್ರಿಗೆ ಹೇಳಿದೆವು, ಬಿ ಎಲ್ ಓ ಡ್ಯೂಟಿಗೆ ಹೋಗಿದ್ದಾಳೆ, ಆಕೆಗೆ ಅಮಾನತ್ ಮಾಡಿದ್ದು ರಿವ್ಯೂ ಮಾಡಿರಿ ಸರ್ ಅಂದಾಗ ಅವರು ನಮಗೆ ಅಷ್ಟು ದುಡ್ಡು ಕೊಡು, ಈಟ್ ದುಡ್ಡು ಕೊಡು, ಸಿ ಎಸ್ ಮೇಡಮ್ ಅವ್ರು ಫೈಲ್ ತೊಗೋತಾ ಇಲ್ಲ, ಬ್ಯಾಡ್ ಅಂದಾರ ಅಂತೇಳಿ ನಮ್ಮ ಸಿ ಡಿ ಪಿ ಅವರು ಹೇಳ್ತಾರೆ. ಆಮೇಲೆ ಈಗ ಅವರ ತಾಲೂಕದಾಗ ವಡಗಾಂವ್ ಹೋದಾಗ ಒಂದು ಸಹಾಯಕಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದರು. ಅವರ ತಾಲೂಕ ಸಿ ಡಿ ಪಿ ಓ ಶಂಭುಲಿಂಗ್ ಅವರಲ್ಲಿ ಒಂದು ಎಸ್ ಸಿ ಕ್ಯಾಂಡಿಡೇಟು ಸಹಾಯಕಿಯಾಗಳಂದು ಊರು ಗ್ರಾಮಸ್ಥರಿಗೆಲ್ಲ ಎಬ್ಬಿಸಿ ಅವ್ರು ಬೇರೆಯವ್ರ ಕಡೆ 1 ಲಕ್ಷ ರೂಪಾಯಿನ ತೊಗೊಂಡು ಆ ಎಮ್ಮ ಎಸ್ ಇದೆ ಕೇಳಕ್ಕಿನ ಕೈ ಅನ್ನೋಂಬಲ್ ಅಂತೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಾಗ ಆ ಎಮ್ಮ ಡ್ಯೂಟಿಗೆ ಹೋಗಲ್ದಂಗೆ ಗಳು ಅಂತ ಹತ್ಕೋತಾ ಬಂದಾಗ ನಮ್ಮ ಸಂಘಟನೆದವ್ರು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಿಮ್ಮ ವಿರುದ್ಧ ನಾವು ಕೋರ್ಟಿಗೆ ಹೋಯ್ತೇವೆ ಅಂತೇಳಿ ಅವ್ರಿಗೆ ಹೇಳಿ ಬಂದಾಗ ಈಗ ಆಕೆಗೆ ಡ್ಯೂಟಿ ಮೇಲೆ ತೊಗೊಂಡ್ರ ಆದ್ರೆ ತಾರತಮ್ಯ ಮಾಡ್ತಾರೆ. ಆಮೇಲೆ ಜೋಜನಾಳದಾಗ ಒಂದು ಅಂಗನವಾಡಿ ಕಾರ್ಯಕರ್ತಿಗೆ ನೀವು ನಮಗೆ ಫುಡ್ ಎಲ್ಲ ಕಮ್ಮಿ ಆಗ್ತೀರಂತ ರತಿಕಲಾ ಅಂತೇಳಿ ಒಂದು ಅಂಗನವಾಡಿ ಕಾರ್ಯಕರ್ತಿ ಇದ್ದಾಳೆ, ಆಕಿನ ಬಲ್ಲಿ ಹೋಗಿ ನೀವು ಫುಡ್ ಕಮ್ಮಿ ಆಗ್ತೀರಿ ಅಂತ ಕೇಳಿದಾಗ ಆಕೆ ಹೋಗಿ ಫುಡ್ ಕಮ್ಮಿ ಆಗ್ತೀರಿ ಸರ್ ಅಂದ್ರೆ ಹಂಗೆ ಹೇಳ್ತೀನಿ ನನಗಂತೇಳಿ ಸಿ ಡಿ ಪಿ ಓನೇ ಅವರಾಗ ಅವ್ರು ಹೋಗಿ ಅಂಗನವಾಡಿ ಕೇಂದ್ರ ಕೀಲೆಡಿಯನ್ನು ತೆಗೆದು ಒಡೆದಾಕಿ ಅಂಗನವಾಡಿ ಕೇಂದ್ರ ನುಗ್ಗಿ ನೋಡ್ಕೊಂಡು ಅವರೇ ರಿಪೋರ್ಟ್ ಮಾಡಿಕೊಂಡು ಅವಳಿಗೆ ನೋಟಿಸ್ ಕೊಟ್ಟು ನೀವು ಅಲ್ಲಿ ಮಾದರಿ ನಾ ಯಾರಿಗೆ ಬಿ ಡ್ಯೂಟಿ ಮೇಲೆ ಇರ್ಗೂಡಲ್ಲ ಅಂತೇಳಿ ಅಲ್ಲಿ ಅವ್ರ ದಬ್ಬಳಿಕೆ ಮಾಡ್ತಾರೆ. ಇವ್ರು ನಾವು ಅಂಗನವಾಡಿ ಕೇಂದ್ರದಾಗ ಏನಾರ ಪ್ರಾಬ್ಲಮ್ ಇದ್ರೆ ಕೇಳಕ್ಕೆ ಹೋದಾಗ ನೀವು ಯಾರೂ ಬರಬಾರ್ದು, 353 ಕೇಸ್ ಮಾಡ್ತೆ, ಒಂದೊಂದು ಅಂಗನವಾಡಿ ಕೇಂದ್ರಕ್ಕೆ 1000 ರೂಪಾಯಿಗಳು ಕೊಡ್ರಿ, ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಮಕ್ಕಳಿಗೆ ಹಾಕುವಂಥ ಫುಡ್ಡು ನಾವು ಕಡಿತಗೊಳ್ಳಿಸ್ತೀವಿ ಅಂತೇಳಿ ಈಗ 3 ತಿಂಗಳಿಂದ ಕಡಿತಗೊಳ್ಳಿಸೇ ಫುಡ್ ಕಳಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ
ಅಂಗನವಾಡಿ ಕೇಂದ್ರಕ್ಕೆ ಏನೇನು ಮೂಲಭೂತ ಸೌಕರ್ಯಗಳನ್ನು ಬೇಕು ನಿಮ್ಮ ಪಗಾರದಾಗೆ ಮಾಡ್ಕೋಬೇಕು ಅಂತೇಳಿ ದಬ್ಬಾಳಿಕೆ ಮಾಡಿ ಒಬ್ಬೊಬ್ಬರು 10,000 15,000 ರೂಪಾಯಿ ಖರ್ಚು ಮಾಡಿ ಕೆಲವೊಂದು ಟೀಚರ್ಗಳು ಸಸ್ಪೆಂಡ್ ಮಾಡ್ತೆ ಅಂದಾಗ ಅಂಜಿ ಅವರೇ ಮಾಡ್ಕೊಂಡ್ರೆ ಇಂಥ ಭ್ರಷ್ಟ ಅಧಿಕಾರಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವರಿಬ್ಬರು ಸಿಡಿಪಗಳು ಇರಬಾರದು ಒಂದು ವೇಳೆ ಇವರಿಗೆ ಅಮಾನತು ಮಾಡಿರಿ ಇಲ್ಲದಿದ್ದರೆ ಜಿಲ್ಲೆಯನ್ನು ಬಿಟ್ಟು ವರ್ಗಾವಣೆ ಮಾಡಿರಿ ಒಂದು ವೇಳೆ ಮಾಡಿಲ್ಲ ಅಂದ್ರೆ ಇಡೀ ಬೀದರ್ ಜಿಲ್ಲೆ ಅಂತೂ ಜಿಲ್ಲೆ ತುಂಬ ಎಲ್ಲ ಕಡಿಂದು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಬೀದಿಗಳಿದು ಉಗ್ರ ಹೋರಾಟ ರಾತ್ರಿ ಆಗಲು ಮಾಡಕ ನಾವು ಸಿದ್ಧರಿದ್ದೇವೆ ಒಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನೀಡುತ್ತೇನೆ ಅಂಗನವಾಡಿ ಕೇಂದ್ರ ಮೈಲೂರು 2ನೇ ಕೇಂದ್ರ ಮತ್ತು ಮೇಡಮ್ ಅವರು ಸಿ ಎಸ್ ಮೇಡಮ್ ಅವರು ಬರೋಕ್ಕಿಂತ ಮೊದಲು ನಾನು ಶಾಲೆಗೆ ಹೋಗಿ ಸಿಗ್ನೇಚರ್ ಅದೆಲ್ಲ ಮಾಡಿ ಅಂಗನವಾಡಿ ಸ್ವಚ್ಛ ಮಾಡ್ಲಕ್ಕೆ ಹೇಳಿ ನಾನು ಬಿ ಎಲ್ಓ ಲಿಸ್ಟ್ ತರ್ಲಕ್ಕೆ ಹೋಗಿದ್ದೀನಿ ಶಾಲೆಗೆ ಲಿಸ್ಟ್ ತಂದು ತೊಗೊಂಡು ಬರೋ ತನಕ ಸಿ ಎಸ್ ಮೇಡಮ್ ಅವ್ರು ಬಂದರು ಬಂದು ಮತ್ತು ಮೇಡಮ್ ಅವ್ರು ಇಲ್ಲ ಅಂತೇಳಿ ಆಜುಬಾಜು ಎಲ್ಲರಿಗೆ ಕೇಳ್ಯಾರ ಕೇಳಿದ್ರು ಮತ್ತು ಅವ್ರು ಎಲ್ಲರ ಅಂದರು ಈಗ ಮೇಡಮ್ ಅವ್ರು ಬಂದಾರ ಬಿ ಎಲ್ಓ ಲಿಸ್ಟ್ ತರ್ಲಕ್ಕೆ ಹೋಗ್ಯಾರ ಅಂತ ಹೇಳ್ಯಾರ ಮತ್ತು ನಮ್ಮ ಹೆಲ್ಪರಿಗೆ ಹೇಳಿದ್ದೆ ಮಕ್ಕಳಿಗೆ ಕರ್ಕೊಂಡು ಬಾ ಅಂದ್ರೆ ಎಲ್ಲರಿಗೆ ಮಕ್ಕಳಿಗೆ ಕರ್ಲಕ್ಕೆ ಹೋಗ್ಯಾರ ಸ್ವಲ್ಪ ಮಳೆ ಹೊಂಟಿತ್ತಾಗೋದು ಮುಂಜಾನೆ ತಣ್ಣಗದಾರಿ ಕಳಿಸ್ತೇವ್ರಿ ಮೇಡಮ್ ಅಂತ ಹೇಳಿ ಅವ್ರಿಗೆ ವಾಪಸ್ ಕಳಿಸ್ಯಾರ ಮತ್ತು ಹೆಲ್ಪರ್ ಸರಿ ಅವ್ರ ಮೊಮ್ಮಕ್ಕಳು ಇಬ್ಬರು ಮುಗರ್ ಬಂದಿವ್ರು ಅವ್ರಿಗೆ ಹೆಸರು ಕೇಳಿದ್ರು ಮತ್ತು ರಿಜಿಸ್ಟರ್ನಾಗ ಹೆಸರು ನೋಡಿದ್ರು ಮೇಡಮ್ ಅವ್ರು ಅದ್ರಾಗ ಹೆಸರು ಅವ್ರದ್ದು ಇದ್ದಿದ್ದಿಲ್ಲ ನೀವು ಹೋಗಿರಿ ನೀವು ಹೋಗಿ ಬರತನ ಇಲ್ಲ ಅವ್ರು ನಾನು ಮತ್ತು ಮೇಡಮ್ ಅವ್ರು ನಾ ಬಂದು ಬಂದಿದ್ದ ರಿಟರ್ನ್ ಮೇಡಮ್ ಅವ್ರು ಹೋಗಿದಂತ ಅಲ್ಲಿ ಎಲ್ಲರೂ ಡಿ ಡಿ ಸರ್ ಬಂದಿರು ಸಿ ಡಿ ಪಿ ಓ ಸರ್ ಬಂದಿರು ಸೂಪರ್ವೈಸರ್ ಮೇಡಮ್ ಅವ್ರು ಬಂದಿರು ಸಿ ಡಿ ಪಿ ಓ ಸರಿಗೆ ಹೇಳಿಲ್ಲ ರೀ ಏನಂತ ಹೇಳಿರಿ ಅವ್ರಿಗೆ ಹೇಳಿಲ್ಲ ಬಿ ಎಲ್ಲ ಹೋಗಿದ ಅಂತ ಹೇಳಿಲ್ಲ ಮೇಡಮ್ ಅವ್ರಿಗೆ ಹೇಳಿಲ್ಲ ರೀ ನಾನು ಕೆಲಸದ ಮೇಲೆ ಹೋಗಿದ್ರಿ ಹಾ ರೀ ಕೆಲಸದ ಮೇಲೆ ಹೋಗಿ ಇಲ್ಲ ರೀ ತಲಾಟಿ ಸರ್ ಅವ್ರು ಕೊಡ್ತಾರ ತಲಾಟಿ ಸರ್ ಆರ್ಡರ್ ಕೊಟ್ಟಾರ ರೀ ಅವ್ರು ಕೊಟ್ಟಾರ ರೀ ಮತ್ತು ಮಕ್ಕಳು ಇಲ್ಲ ಕೇಳಿಲ್ಲ ಯಾರಿಗೆ ರೀ ಸರ್ ಸಿ ಡಿ ಪಿ ಓ ಸರ್ ಅದೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್ ಡ್ಯೂಟಿ ಮೇಲೆ ಇದು ಮಾಡಿರಿ ಸರ್ ನನ್ನ ಕಡೆ ತಪ್ಪಾಗಿದ್ರಿ ಕ್ಷಮಿಸಿ ಅಂತ ಹೇಳಿ ನಾ ರಿಕ್ವೆಸ್ಟ್ ಮಾಡಿದ್ರಿ ಡಿ ಡಿ ಸರಿಗೆ ಅವರಿಗೆ ಇಲ್ಲ ನಮಗೆ ತಲಾಟಿ ಸರ್ ಕೊಡ್ತಾರ ರೀ ಆರ್ಡರ್ ಫುಲ್ ಮೈಲೂರ್ಗೂ ಹೋಗಿದ್ರು ಅವರು ಅವ್ರು ಬರೋಷ್ಟೊತ್ತಿಗೆ ಮಕ್ಕಳಿಲ್ಲ ಅಂಥೇಳಿ ಆ ಅಮ್ಮಗೆ ಸಸ್ಪೆಂಡ್ ಮಾಡಿದ್ದಾರೆ ಈ ನಮ್ಮ ಸಿ ಡಿ ಪಿ ಅವರು ಲಿಸ್ಟನ್ನು ಕೊಟ್ಟು ಬಿ ಎಲ್ ಓ ಲಿಸ್ಟ್ ಬಿ ಎಲ್ ಓ ಎರೇರ್ ಮಾಡಬೇಕು ಅಂತ ನಮ್ಮ ಕಚೇರಿಯಿಂದ ಲಿಸ್ಟ್ ಕೊಡ್ತಾರೆ ಈಕೆ ಬಿ ಎಲ್ ಓ ಡ್ಯೂಟಿಗೆ ಹೋದಾಗ ಅವರು ಅಮಾನತು ಮಾಡಿದ್ದಾರೆ ನಾವು ಒಂದೊಂದು ಅಂಗನವಾಡಿ ವರ್ಕರ್ಗಳು 16 ಹಲವಾರು ಇಲ್ಲಿ ಬೀದರ್ಕಿದ್ದಂಥ 18 ಇಲಾಖೆಗಳಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ನಾವು ಹೋಗಿ ಸಿಡಿಪ ಅವ್ರಿಗೆ ಹೇಳಿದೆವು ಬಿ ಎಲ್ ಓ ಡ್ಯೂಟಿಗೆ ಹೋಗಿದ್ದಾಳೆ ಆಕೆಗೆ ಅಮಾನತು ಮಾಡಿದ್ದು ರಿವ್ಯೂ ಮಾಡಿರಿ ಸರ್ ಅಂದಾಗ ಅವರು ನಮಗೆ ಅಷ್ಟು ದುಡ್ಡು ಕೊಡು ಈಟು ದುಡ್ಡು ಕೊಡು ಸಿ ಎಸ್ ಮೇಡಮ್ ಅವ್ರು ಫೈಲ್ ತೊಗೋತಾ ಇಲ್ಲ ಬ್ಯಾಡ್ ಅಂದಾರ ಅಂತೇಳಿ ನಮ್ಮ ಸಿ ಡಿ ಪಿ ಅವರು ಹೇಳ್ತಾರೆ ಆಮೇಲೆ ಈಗ ಅವರ ತಾಲೂಕದಾಗ ವಡಗಾಂವ್ ಹೋದಾಗ ಒಂದು ಸಹಾಯಕಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದರು ಅವರ ತಾಲೂಕು ಸಿ ಡಿ ಪಿ ಓ ಶಂಭುಲಿಂಗ್ ಅವರಲ್ಲಿ ಒಂದು ಎಸ್ ಸಿ ಕ್ಯಾಂಡಿಡೇಟು ಸಹಾಯಕಿಯಾಗಳಂದು ಊರ ಗ್ರಾಮಸ್ಥರಿಗೆಲ್ಲ ಎಬ್ಬಿಸಿ ಅವ್ರು ಬೇರೆ ಕಡೆ 1 ಲಕ್ಷ ರೂಪಾಯಿನ ತೊಗೊಂಡು ಆ ಎಮ್ಮ ಎಸ್ ಇದೆ ಕೇಳಕ್ಕಿನ ಕೈ ಅನ್ನೋಂಬಲ್ ಅಂತೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಾಗ ಆ ಎಮ್ಮ ಡ್ಯೂಟಿಗೆ ಹೋಗಲ್ದಂಗೆ ಗಳು ಅಂತ ಹತ್ಕೋತಾ ಬಂದಾಗ ನಮ್ಮ ಸಂಘಟನೆದವ್ರು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಿಮ್ಮ ವಿರುದ್ಧ ನಾವು ಕೋರ್ಟಿಗೆ ಹೋಯ್ತೇವೆ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಾಗ ಈಗ ಆಕೆಗೆ ಡ್ಯೂಟಿ ಮೇಲೆ ತೊಗೊಂಡ್ರೆ ಆದ್ರೆ ತಾರತಮ್ಯ ಮಾಡ್ತಾರೆ ಆಮೇಲೆ ಜೋಜನಾಳದಾಗ ಒಂದು ಅಂಗನವಾಡಿ ಕಾರ್ಯಕರ್ತಿಗೆ ನೀವು ನಮಗೆ ಫುಡ್ ಎಲ್ಲ ಕಮ್ಮಿ ಆಗ್ತೀರಂತ ರತಿಕಲಾ ಅಂತೇಳಿ ಒಂದು ಅಂಗನವಾಡಿ ಕಾರ್ಯಕರ್ತಿ ಇದ್ದಾಳೆ ಆಕಿನ ಬಲ್ಲಿ ಹೋಗಿ ನೀವು ಫುಡ್ ಕಮ್ಮಿ ಆಗ್ತೀರಿ ಅಂತ ಕೇಳಿದಾಗ ಆಕೆ ಹೋಗಿ ಫುಡ್ ಕಮ್ಮಿ ಆಗ್ತೀರಿ ಸರ್ ಅಂದ್ರೆ ಹಂಗೆ ಹೇಳ್ತೀನಿ ನನಗಂತೇಳಿ ಸಿ ಡಿ ಪಿ ಓನೇ ಅವರಾಗ ಅವ್ರು ಹೋಗಿ ಅಂಗನವಾಡಿ ಕೇಂದ್ರ ಕೀಲೆಡಿಯನ್ನು ತೆಗೆದು ಒಡೆದಾಕಿ ಅಂಗನವಾಡಿ ಕೇಂದ್ರ ನುಗ್ಗಿ ನೋಡ್ಕೊಂಡು ಅವರೇ ರಿಪೋರ್ಟ್ ಮಾಡಿಕೊಂಡು ಅವಳಿಗೆ ನೋಟಿಸ್ ಕೊಟ್ಟು ನೀವು ಹೊಲಮಾದ್ರಿ ನಾ ಯಾರಿಗೆ ಭೀ ಡ್ಯೂಟಿ ಮೇಲೆ ಇರಗೂಡಲ್ಲ ಅಂತೇಳಿ ಅಲ್ಲಿ ಅವ್ರು ದಬ್ಬಳಿಕೆ ಮಾಡ್ತಾರೆ ಇವ್ರು ನಾವು ಅಂಗನವಾಡಿ ಕೇಂದ್ರದಾಗ ಏನರ ಪ್ರಾಬ್ಲಮ್ ಇದ್ರೆ ಕೇಳಕ್ಕೆ ಹೋದಾಗ ನೀವು ಯಾರೂ ಬರಬಾರ್ದು 353 ಕೇಸ್ ಮಾಡ್ತೆ ಒಂದೊಂದು ಅಂಗನವಾಡಿ ಕೇಂದ್ರಕ್ಕೆ 1,000 ರೂಪಾಯಿಗಳು ಕೊಡ್ರಿ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಮಕ್ಕಳಿಗೆ ಹಾಕೋವಂಥ ಫುಡ್ಡು ನಾವು ಕಡಿತಗೊಳ್ಳಿಸ್ತೀವಿ ಅಂತೇಳಿ ಈಗ 3 ತಿಂಗಳಿಂದ ಕಡಿತಗೊಳ್ಳಿಸೇ ಫುಡ್ ಕಳಿಸ್ತಾ ಇದ್ದಾರೆ ಆಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಕೇಂದ್ರಕ್ಕೆ ಏನೇನು ಮೂಲಭೂತ ಸೌಕರ್ಯಗಳನ್ನು ಬೇಕು ನಿಮ್ಮ ಪಗಾರದಾಗೆ ಮಾಡ್ಕೋಬೇಕು ಅಂತೇಳಿ ದಬ್ಬಾಳಿಕೆ ಮಾಡಿ ಒಬ್ಬೊಬ್ಬರು 10,000 15,000 ರೂಪಾಯಿ ಖರ್ಚು ಮಾಡಿ ಕೆಲವೊಂದು ಟೀಚರ್ಗಳು ಸಸ್ಪೆಂಡ್ ಮಾಡ್ತೆ ಅಂದಾಗ ಅಂಜಿ ಅವರೇ ಮಾಡ್ಕೊಂಡ್ರೆ ಇಂಥ ಭ್ರಷ್ಟ ಅಧಿಕಾರಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವರಿಬ್ಬರು ಸಿಡಿಪಗಳು ಇರಬಾರ್ದು ಒಂದು ವೇಳೆ ಇವರಿಗೆ ಅಮಾನತು ಮಾಡಿರಿ ಇಲ್ಲದಿದ್ದರೆ ಜಿಲ್ಲೆಯನ್ನು ಬಿಟ್ಟು ವರ್ಗಾವಣೆ ಮಾಡಿರಿ ಒಂದು ವೇಳೆ ಮಾಡಿಲ್ಲ ಅಂದರೆ ಇಡೀ ಬೀದರ್ ಜಿಲ್ಲೆ ಅಂತೂ ಜಿಲ್ಲೆ ತುಂಬ ಎಲ್ಲ ಕಡಿಂದು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಬೀದಿಗಳಿದು ಉಗ್ರ ಹೋರಾಟ ರಾತ್ರಿ ಆಗಲು ಮಾಡಕ ನಾವು ಸಿದ್ಧರಿದ್ದೇವೆ ಒಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನೀಡುತ್ತೇನೆ
ಸ್ಕೂಲ್ ಮೈಲೂರ್ಕ ಹೋಗಿದ್ರು ಅವರು ಅವ್ರು ಬರಸ್ವತ್ತಿಗೆ ಮಕ್ಕಳಿಲ್ಲ ಅಂಥೇಳಿ ಆ ಎಮ್ಮಗೆ ಸಸ್ಪೆಂಡ್ ಮಾಡಿದ್ದಾರೆ. ಈ ನಮ್ಮ ಸಿ ಡಿ ಪಿ ಅವರು ಲಿಸ್ಟನ್ನು ಕೊಟ್ಟು ಬಿ ಎಲ್ ಓ ಲಿಸ್ಟ್ ಬಿ ಎಲ್ ಓ ಎರೇರ್ ಮಾಡಬೇಕು ಅಂತ ನಮ್ಮ ಕಚೇರಿಯಿಂದ ಲಿಸ್ಟ್ ಕೊಡ್ತಾರೆ. ಈಕೆ ಬಿ ಎಲ್ ಓ ಡ್ಯೂಟಿಗೆ ಹೋದಾಗ ಅವರು ಅಮಾನತ್ ಮಾಡಿದ್ದಾರೆ. ನಾವು ಒಂದೊಂದು ಅಂಗನವಾಡಿ ವರ್ಕರ್ಗಳು ಹದಿನಾರು ಹಲವಾರು ಇಲ್ಲಿ ಬೀದರ್ಕಿದ್ದಂಥ 18 ಇಲಾಖೆಗಳಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ನಾವು ಹೋಗಿ ಸಿ ಡಿ ಪಿ ಅವ್ರಿಗೆ ಹೇಳಿದೆವು, ಬಿ ಎಲ್ ಓ ಡ್ಯೂಟಿಗೆ ಹೋಗಿದ್ದಾಳೆ, ಆಕೆಗೆ ಅಮಾನತ್ ಮಾಡಿದ್ದು ರಿವ್ಯೂ ಮಾಡಿರಿ ಸರ್ ಅಂದಾಗ ಅವರು ನಮಗೆ ಅಷ್ಟು ದುಡ್ಡು ಕೊಡು, ಈಟು ದುಡ್ಡು ಕೊಡು, ಸಿ ಎಸ್ ಮೇಡಮ್ ಅವ್ರು ಫೈಲ್ ತೊಗೋತಾ ಇಲ್ಲ, ಬ್ಯಾಡ್ ಅಂದಾರ ಅಂತೇಳಿ ನಮ್ಮ ಸಿ ಡಿ ಪಿ ಅವರು ಹೇಳ್ತಾರೆ. ಆಮೇಲೆ ಈಗ ಅವರ ತಾಲೂಕದಾಗ ವಡಗಾಂವ್ ಹೋದಾಗ ಒಂದು ಸಹಾಯಕಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದರು ಅವರ ತಾಲೂಕು ಸಿ ಡಿ ಪಿ ಓ ಶಂಭುಲಿಂಗ್. ಅವರಲ್ಲಿ ಒಂದು ಎಸ್ ಸಿ ಕ್ಯಾಂಡಿಡೇಟು ಸಹಾಯಕಿಯಾಗಳಂದು ಊರ ಗ್ರಾಮಸ್ಥರಿಗೆಲ್ಲ ಎಬ್ಬಿಸಿ ಅವ್ರು ಬೇರೆಯವ್ರ ಕಡೆ 1 ಲಕ್ಷ ರೂಪಾಯಿನ ತೊಗೊಂಡು ಆ ಎಮ್ಮ ಎಸ್ ಇದೆ ಕೇಳಕ್ಕಿನ ಕೈ ಅನ್ನೋಂಬಲ್ ಅಂತೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಾಗ ಆ ಎಮ್ಮ ಡ್ಯೂಟಿಗೆ ಹೋಗಲ್ದಂಗೆ ಗಳು ಅಂತ ಹತ್ಕೋತಾ ಬಂದಾಗ ನಮ್ಮ ಸಂಘಟನೆದವ್ರು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಿಮ್ಮ ವಿರುದ್ಧ ನಾವು ಕೋರ್ಟಿಗೆ ಹೋಗ್ತೇವೆ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಾಗ ಈಗ ಆಕೆಗೆ ಡ್ಯೂಟಿ ಮೇಲೆ ತೊಗೊಂಡ್ರ ಆದ್ರೆ ತಾರತಮ್ಯ ಮಾಡ್ತಾರೆ. ಆಮೇಲೆ ಜೋಜನಾಳದಾಗ ಒಂದು ಅಂಗನವಾಡಿಗೆ ಕಾರ್ಯಕರ್ತಿಗೆ ನೀವು ನಮಗೆ ಫುಡ್ ಎಲ್ಲ ಕಮ್ಮಿ ಆಗ್ತೀರಂತ ರತಿಕಲಾ ಅಂತೇಳಿ ಒಂದು ಅಂಗನವಾಡಿ ಕಾರ್ಯಕರ್ತಿ ಇದ್ದಾಳೆ, ಆಕಿನ ಬಲ್ಲಿ ಹೋಗಿ ನೀವು ಫುಡ್ ಕಮ್ಮಿ ಆಗ್ತೀರಿ ಅಂತ ಕೇಳಿದಾಗ ಆಕೆ ಹೋಗಿ ಫುಡ್ ಕಮ್ಮಿ ಆಗ್ತೀರಿ ಸರ್ ಅಂದ್ರೆ ಹಂಗೆ ಹೇಳ್ತೀನಿ ನನಗಂತೇಳಿ ಸಿ ಡಿ ಪಿ ಓನೇ ಅವರಾಗ ಅವ್ರು ಹೋಗಿ ಅಂಗನವಾಡಿ ಕೇಂದ್ರ ಕೀಲೆಡಿಯನ್ನು ತೆಗೆದು ಒಡೆದಾಕಿ ಅಂಗನವಾಡಿ ಕೇಂದ್ರ ನುಗ್ಗಿ ನೋಡ್ಕೊಂಡು ಅವರೇ ರಿಪೋರ್ಟ್ ಮಾಡಿಕೊಂಡು ಅವಳಿಗೆ ನೋಟಿಸ್ ಕೊಟ್ಟು ನೀವು ಹೊಲಮಾದ್ರಿ ನಾ ಯಾರಿಗೆ ಭೀ ಡ್ಯೂಟಿ ಮೇಲೆ ಇರ್ಗೂಡಲ್ಲ ಅಂತೇಳಿ ಅಲ್ಲಿ ಅವ್ರು ದಬ್ಬಳಿಕೆ ಮಾಡ್ತಾರೆ. ಇವ್ರು ನಾವು ಅಂಗನವಾಡಿ ಕೇಂದ್ರದಾಗ ಏನಾರ ಪ್ರಾಬ್ಲಮ್ ಇದ್ರೆ ಕೇಳಕ್ಕೆ ಹೋದಾಗ ನೀವು ಯಾರೂ ಬರಬಾರ್ದು, 353 ಕೇಸ್ ಮಾಡ್ತೆ, ಒಂದೊಂದು ಅಂಗನವಾಡಿ ಕೇಂದ್ರಕ್ಕೆ 1000 ರೂಪಾಯಿಗಳು ಕೊಡ್ರಿ, ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಮಕ್ಕಳಿಗೆ ಹಾಕೋವಂಥ ಫುಡ್ಡು ನಾವು ಕಡಿತಗೊಳ್ಳಿಸ್ತೀವಿ ಅಂತೇಳಿ ಈಗ 3 ತಿಂಗಳಿಂದ ಕಡಿತಗೊಳ್ಳಿಸೇ ಫುಡ್ ಕಳಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಕೇಂದ್ರಕ್ಕೆ ಏನೇನು ಮೂಲಭೂತ ಸೌಕರ್ಯಗಳನ್ನು ಬೇಕು ನಿಮ್ಮ ಪಗಾರದಾಗೆ ಮಾಡ್ಕೋಬೇಕು ಅಂತೇಳಿ ದಬ್ಬಾಳಿಕೆ ಮಾಡಿ ಒಬ್ಬೊಬ್ಬರು 10,000 15,000 ರೂಪಾಯಿ ಖರ್ಚು ಮಾಡಿ ಕೆಲವೊಂದು ಟೀಚರ್ಗಳು ಸಸ್ಪೆಂಡ್ ಮಾಡ್ತೆ ಅಂದಾಗ ಅಂಜಿ ಅವರೇ ಮಾಡ್ಕೊಂಡ್ರೆ ಇಂಥ ಭ್ರಷ್ಟ ಅಧಿಕಾರಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವರಿಬ್ಬರು ಸಿಡಿಪಗಳು ಇರಬಾರ್ದು. ಒಂದು ವೇಳೆ ಇವರಿಗೆ ಅಮಾನತ್ ಮಾಡಿರಿ, ಇಲ್ಲದಿದ್ದರೆ ಜಿಲ್ಲೆಯನ್ನು ಬಿಟ್ಟು ವರ್ಗಾವಣೆ ಮಾಡಿರಿ. ಒಂದು ವೇಳೆ ಮಾಡಿಲ್ಲ ಅಂದರೆ ಇಡೀ ಬೀದರ್ ಜಿಲ್ಲೆ ಅಂತೂ ಜಿಲ್ಲೆ ತುಂಬ ಎಲ್ಲ ಕಡೆಯಿಂದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಬೀದಿಗಿಳಿದು ಉಗ್ರ ಹೋರಾಟ ರಾತ್ರಿ ಆಗಲು ಮಾಡಕ ನಾವು ಸಿದ್ಧರಿದ್ದೇವೆ. ಒಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನೀಡಿದ್ದೀನಿ. ಈ ಹಿಂದೆ 4 ದಿವಸ ಅಂಗನವಾಡಿ ಕೇಂದ್ರ ಮೈಲೂರು 2ನೇ ಕೇಂದ್ರ ಮತ್ತು ಮೇಡಮ್ ಅವರು ಸಿ ಎಸ್ ಮೇಡಮ್ ಅವರು ಬರೋಕ್ಕಿಂತ ಮೊದಲು ನಾನು ಸಾಲಿಗೆ ಹೋಗಿ ಸಿಗ್ನೇಚರ್ ಅದೆಲ್ಲ ಮಾಡಿ ಅಂಗನವಾಡಿ ಸ್ವಚ್ಛ ಮಾಡ್ಲಕ್ಕೆ ಹೇಳಿ ನಾನು ಬಿ ಎಲ್ ಓ ಲಿಸ್ಟ್ ತರ್ಲಕ್ಕೆ ಹೋಗಿದ್ದೀನಿ ಸಾಲಿಗೆ. ಲಿಸ್ಟ್ ತಂದು ತೊಗೊಂಡು ಬರೋ ತನಕ ಸಿ ಎಸ್ ಮೇಡಮ್ ಅವ್ರು ಬಂದಾರ, ಬಂದು ಮತ್ತು ಮೇಡಮ್ ಅವ್ರು ಇಲ್ಲ ಅಂತ ಹೇಳಿ ಆಜುಬಾಜು ಎಲ್ಲರಿಗೆ ಕೇಳ್ಯಾರ. ಕೇಳಿದ್ರು ಮತ್ತು ಅವ್ರು ಎಲ್ಲರೂ ಅಂದರು ಈಗ ಮೇಡಮ್ ಅವ್ರು ಬಂದಾರ ಬಿ ಎಲ್ ಓ ಲಿಸ್ಟ್ ತರ್ಲಕ್ಕೆ ಹೋಗ್ಯಾರ ಅಂತ ಹೇಳ್ಯಾರ. ಮತ್ತು ನಮ್ಮ ಹೆಲ್ಪರಿಗೆ ಹೇಳಿದ್ದೆ ಮಕ್ಕಳಿಗೆ ಕರ್ಕೊಂಡು ಬಾ ಅಂದ್ರೆ ಎಲ್ಲರಿಗೆ ಮಕ್ಕಳಿಗೆ ಕರ್ಲಕ್ಕೆ ಹೋಗ್ಯಾರ ಸ್ವಲ್ಪ ಮಳೆ ಹೊಂಟಿ ತಗೊಂಡು ಮುಂಜಾನೆ ತಣ್ಣಗದಾರಿ ಕಳಿಸ್ತೇವ್ರಿ ಮೇಡಮ್ ಅಂತ ಹೇಳಿ ಅವ್ರಿಗೆ ವಾಪಸ್ ಕಳಿಸ್ಯಾರ. ಮತ್ತು ಹೆಲ್ಪರ್ ಸರಿ ಅವ್ರ ಮೊಮ್ಮಕ್ಕಳು ಇಬ್ಬರು ಮುಗ್ಗರು ಬಂದಿವ್ರು, ಅವ್ರಿಗೆ ಹೆಸರು ಕೇಳಿದ್ರು ಮತ್ತು ರಿಜಿಸ್ಟರ್ನಾಗ ಹೆಸರು ನೋಡಿದ್ರು ಮೇಡಮ್ ಅವ್ರು ಅದ್ರಾಗ ಹೆಸರು ಅವ್ರದ್ದು ಇದ್ದಿದ್ದಿಲ್ಲ. ನೀವು ಹೋಗಿರಿ, ನೀವು ಹೋಗಿ ಬರತನ ಅವ್ರು ಸಸ್ಪೆಂಡ್ ಆರ್ಡರ್ ಕಳಿಸ್ತಾರೆ ಇಲ್ಲ ಇದು ಮಾಡಿ ಕಳಿಸ್ತಾರೆ ಅವ್ರು. ನಾನು ಮತ್ತು ಮೇಡಮ್ ಅವ್ರು ನಾ ಬಂದು ಬಂದಿದ್ದಾರೆ ಮೇಡಮ್ ಅವ್ರು ಹೋಗಿದಂತ ಅಲ್ಲಿ ಎಲ್ಲೋ ಡಿ ಡಿ ಸರ್ ಬಂದಿರು, ಸಿ ಡಿ ಪಿ ಓ ಸರ್ ಬಂದಿರು, ಸೂಪರ್ವೈಸರ್ ಮೇಡಮ್ ಅವ್ರು ಬಂದಿರು. ಬಂದ್ಮೇಲೆ ನೀವು ನಿಮ್ಮ ಆಫೀಸ್ಗೆ ಹೋಗಿ ಹೇಳಿರಿ ಅಂತ ಸಿಡಿಪೋರಿಗೆ ಸಿಡಿಪೋ ಸರಿಗೆ ಹೇಳಿಲ್ರಿ. ಏನಂತ ಹೇಳಿರಿ? ಹೇಳಿಲ್ಲ ಅವ್ರಿಗೆ ಹೇಳಿಲ್ಲ ಬಿ ಎಲ್ಲೋಗಿ ಹೋಗಿದೆ ಅಂತ ಹೇಳಿಲ್ಲ ಮೇಡಮ್ ಅವ್ರಿಗೆ ಹೇಳಿನ್ರಿ. ನಾನು ಕೆಲಸದ ಮೇಲೆ ಹಾಂ ರೀ ಕೆಲಸದ ಮೇಲೆ ಹೋಗಿ ಇಲ್ಲ ರೀ ತಲಾಟಿ ಸರ್ ಅವ್ರು ಕೊಡ್ತಾರ ತಲಾಟಿ ಸರ್ ಆರ್ಡರ್ ಕೊಟ್ಟಾರ್ರಿ ಅವ್ರು ಕೊಟ್ಟಾರ್ರಿ ಮತ್ತು ಮಕ್ಕಳು ಇಲ್ಲ ಕೇಳಿಲ್ಲ ಯಾರಿಗ್ರಿ ಸರ್ ಸಿಡಿಪೋ ಸರಿ ಅದೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿನಿ ರೀ ಸರ್ ಡ್ಯೂಟಿ ಮೇಲೆ ಇದು ಮಾಡಿರಿ ಸರ್ ನನ್ನ ಕಡೆ ತಪ್ಪಾಗಿದೆ ಕ್ಷಮಿಸಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ರಿ ಡಿ ಡಿ ಸರಿಗೆ ಅವರಿಗೆ ಇಲ್ಲ ನಮಗೆ ತಲಾಟಿ ಸರ್ ಕೊಡ್ತಾರ್ರಿ ಆರ್ಡರ್ ಹ್ಞೂ.